ಆಗಮನ ಕಾಲದ ಎರಡನೆಯ ವಾರ ಬುಧವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಮತ್ತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಈ ಸಮಯದಲ್ಲಿ ಯೇಸು ಹೀಗೆಂದರು, ದುಡಿದು ಭಾರವತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ನಾವೇಕೆ ಬಳಲಿ ಬೆಂಡಾಗುತ್ತೇವೆ? ನಮ್ಮನ್ನ ಸೃಜಿಸಿರುವಂತಹ ದೇವರು, ನಮ್ಮ ನರಳಾಟವನ್ನು ಕಂಡು ಸಂತೋಷ ಪಡುವಂತಹ ದೇವರೇ, ನಮ್ಮ ಹೆಗಲ ಮೇಲೆ ಭಾರ ಹಾಕಿ ಒಂದು ರೀತಿಯ ಸಂತೋಷವನ್ನು ಪಡುವಂತಹ ದೇವರು ನಮ್ಮ ದೇವರೇ? ಖಂಡಿತವಾಗಿಯೂ ಅಲ್ಲ. ನಮ್ಮ ದೇವರು ನಮ್ಮನ್ನು ಪ್ರೀತಿಸುವಂತಹ ದೇವರು. ನಾವು ಕಷ್ಟಪಡಬೇಕು, ನಾವು ನರಳಾಡಬೇಕು, ಭಾರವತ್ತು ಬೆಂಡಾಗಬೇಕೆಂಬುದು ದೇವರ ಬಯಕೆಯಲ್ಲ. ಪ್ರೀತಿಸುವ ಯಾರು ಮತ್ತೊಬ್ಬರಿಗೆ ಕೇಡನ್ನು ಬಯಸುವುದಿಲ್ಲ. ಪ್ರೀತಿಸುವ ಯಾರು ಮತ್ತೊಬ್ಬರಿಗೆ ದುಃಖವನ್ನು ತರಲು ಬಯಸುವುದಿಲ್ಲ. ತಾವು ದುಃಖವನ್ನುಂಡರೂ ನಾವು ಪ್ರೀತಿಸುವವರು, ನಮ್ಮಿಂದ ಪ್ರೀತಿಸಲ್ಪಡುವವರು ಯಾವಾಗಲೂ ಸಂತೋಷದಿಂದ ಇರಬೇಕೆಂಬುದೇ ನಮ್ಮ ಹೆಬ್ಬಯಕೆ. ನಾವು ಬೆಂಡಾಗುವುದು, ಬಳಲುವುದು, ದುಃಖಕ್ಕೆ ಒಳಗಾಗುವುದು ನಮ್ಮ ದೇವರಿಂದಲ್ಲ, ಬದಲಾಗಿ ನಾವು ಮಾಡುವಂತಹ ತಪ್ಪುಗಳಿಂದ, ನಾವು ಮಾಡುವಂತಹ ಆಯ್ಕೆಗಳಿಂದ, ನಮ್ಮ ಮೇಲೆ ನಾವೇ ತರುವಂತಹ ಆ ಸಂಕಷ್ಟಗಳಿಂದ. ನಮ್ಮ ಕಷ್ಟಗಳನ್ನು ನಾವು ಒಂದು ಸರಿಯಾಗಿ ಅರ್ಥೈಸಿಕೊಳ್ಳುವುದಿಲ್ಲ, ಇಲ್ಲ ಕೆಲವೊಮ್ಮೆ ಆ ಕಷ್ಟಗಳನ್ನು ಒಂದು ದೊಡ್ಡ ಶಿಖರವನ್ನಾಗಿ ನೋಡುತ್ತಾ ಇದನ್ನು ಜಯಿಸಲು ಸಾಧ್ಯವೇ ಇಲ್ಲವೋ ಎಂಬಂತಹ ಆ ರೀತಿಯ ಮನೋಭಾವನೆ. ಇನ್ನೊಂದು ರೀತಿಯಲ್ಲಿ ನೋಡುವುದಾದರೆ, ಈ ನನ್ನ ಕಷ್ಟಗಳಲ್ಲಿ ನನ್ನೊಂದಿಗೆ ದೇವರಿದ್ದಾರೆ ಎಂಬಂತಹ ಆ ವಿಶ್ವಾಸ ಇಲ್ಲದೇ ಇರುವುದು. ಕೊನೆಯದಾಗಿ, ನಾನು ಈಗಾಗಲೇ ಹೇಳಿದಂತೆ, ನನ್ನ ಜೀವನದಲ್ಲಿ ನನಗೆ ಎದುರಾಗುವ ಕಷ್ಟಗಳು ಎಂದಿಗೂ ನನ್ನ ಶಕ್ತಿಗಿಂತ ಹೆಚ್ಚು ಬಲಶಾಲಿಯಲ್ಲ. ನನ್ನ ದೇವರು ಅವುಗಳನ್ನು ಜಯಿಸಲು ಶಕ್ತಿ ನೀಡುತ್ತಾರೆ ಎಂಬ ವಿಶ್ವಾಸ ಇಲ್ಲದಿರುವುದು. ಇವತ್ತು ಪ್ರಭು ಯೇಸು ಕ್ರಿಸ್ತರು ಇಂಥ ಎಲ್ಲ ಸನ್ನಿವೇಶಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಇರುವಂತಹ ಜನರನ್ನು ಕರೆಯುತ್ತಾರೆ. ದುಡಿದು ಭಾರವತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನನ್ನ ಬಳಿಗೆ ಬನ್ನಿರಿ. ಜೀವನದಲ್ಲಿ ತಪ್ಪು ಆಯ್ಕೆಗಳನ್ನು ಮಾಡಿ ಸಂಕಷ್ಟಕ್ಕೆ ಒಳಗಾಗಿರುವ ನನ್ನ ಸಹೋದರ ಸಹೋದರಿಯರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನಂತರ ಪ್ರಭು ಯೇಸು ಹೇಳುತ್ತಾರೆ, ನಾನು ವಿನಯಶೀಲನು, ದೀನ ಹೃದಯನು. ವಿನಯತೆ ಇದ್ದಲ್ಲಿ, ದೀನತೆ ಇದ್ದಲ್ಲಿ ಮೋಸ ಇರುವುದಿಲ್ಲ. ವಿನಯತೆ ಇದ್ದಲ್ಲಿ, ದೀನತೆ ಇದ್ದಲ್ಲಿ ಮತ್ತೊಬ್ಬನಿಗೆ ನೋವನ್ನು ತರಬೇಕೆಂಬಂತಹ ದುರುದ್ದೇಶ ಇರುವುದಿಲ್ಲ. ನನ್ನ ಬಳಿಗೆ ಬನ್ನಿರಿ, ನಿಮ್ಮ ನೋವು ನನಗೆ ಅರ್ಥವಾಗುತ್ತೆ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಈ ಮೂಲಕ ಪ್ರಭು ಯೇಸು ಕ್ರಿಸ್ತರು ಹೇಳುವ ಸತ್ಯ, ನಿಮ್ಮ ಆ ಕಷ್ಟಗಳನ್ನು ನನಗೆ ಕೊಡಿ, ನಾನು ಅದನ್ನು ಪರಿಹರಿಸುತ್ತೇನೆ. ನಿಮ್ಮ ಕಷ್ಟಗಳಲ್ಲಿ ನೀವು ಏಕಾಂಗಿಗಳಲ್ಲ, ಯಾವಾಗಲೂ ನಾನು ನಿಮ್ಮೊಂದಿಗಿದ್ದೇನೆ. ನಾನು ವಿನಯಶೀಲನು, ದೀನ ಹೃದಯನು, ನಿಮ್ಮ ಕಷ್ಟಗಳನ್ನು ಹೊತ್ತು ಸಾಗುವಂತಹ ಆ ವಿನಯತೆ ನನ್ನಲ್ಲಿದೆ. ಅದನ್ನು ಕಡಿಮೆ ಗೊಳಿಸುವಂತಹ, ನಿಮಗೆ ಶಕ್ತಿಯನ್ನು ನೀಡುವಂತಹ ಆ ಔದಾರಿ ನನ್ನಲ್ಲಿದೆ. ನನ್ನ ಬಳಿಗೆ ಬನ್ನಿರಿ, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ಕಲಿತುಕೊಳ್ಳಿ. ಹೇಗೆ ನಾನು ದೇವರ ಚಿತ್ತಕ್ಕಾಗಿ ಎಲ್ಲವನ್ನು ಸಹಿಸಿದೆನೋ, ಹಾಗೆ ನೀವು ಸಹ ನಿಮ್ಮ ಕಷ್ಟಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ, ಕಷ್ಟಗಳನ್ನು ಜಯಿಸಬಲ್ಲಿರಿ ಎಂಬಂಥ ಆಶ್ವಾಸನೆ ಪ್ರಭು ಯೇಸು ಕ್ರಿಸ್ತರು ನೀಡುತ್ತಾರೆ. ಯಾವಾಗ ನಾವೆಲ್ಲವನ್ನ ದೇವರಿಗೆ ಸಮರ್ಪಿಸಿ ಬಾಳುತ್ತೇವೆ, ಆಗ ನಾವು ವಿಶ್ರಾಂತಿಯನ್ನು ಪಡೆಯುತ್ತೇವೆ. ಏಕೆಂದರೆ ನಾನು ಈಗಾಗಲೇ ಹೇಳಿದಂತೆ, ಪ್ರಭು ಯೇಸು ಕ್ರಿಸ್ತರ ನೊಗ ಹಗುರವಾದುದು, ಅವರ ಹೊರೆ ಸುಗಮವಾದುದು. ಯಾವತ್ತೂ ನಮ್ಮನ್ನು ನರಳಾಡುವಂತಹ ಪರಿಸ್ಥಿತಿಗೆ ದೇವರು ತಳ್ಳರು. ಜೀವನ ಸುಲಭ ಎಂದಲ್ಲ, ಆದರೆ ದೇವರು ನನ್ನೊಂದಿಗಿದ್ದಾರೆ ಎಂಬಂತಹ ಭಾವನೆ ಇದ್ದಾಗ, ನನ್ನ ದೇವರು ನನ್ನನ್ನು ರಕ್ಷಿಸುತ್ತಾರೆ ಎಂಬಂತಹ ಭಾವನೆ ಇದ್ದಾಗ ಎಲ್ಲವನ್ನ ಧೈರ್ಯದಿಂದ ಜಯಿಸಲು ಸಾಧ್ಯವಾಗುತ್ತದೆ. ಇದೇ ಇಂದಿನ ಶುಭ ಸಂದೇಶದ ಸಾರ. ಈ ಸೌಭಾಗ್ಯ ನಮ್ಮದಾಗಲಿ. ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಅವರ ಬಳಿಗೆ ಆಹ್ವಾನಿಸಿರುವಾಗ ಪ್ರೀತಿಯಿಂದ, ಸಂತೋಷದಿಂದ ಅವರಲ್ಲಿಗೆ ಸಾಗೋಣ. ನಮ್ಮ ಕಷ್ಟಗಳಲ್ಲಿ ಅವರು ನಮ್ಮೊಂದಿಗಿದ್ದಾರೆ ಎಂದು ವಿಶ್ವಾಸಿಸೋಣ. ಅವರ ನೊಗವನ್ನು ಹೊತ್ತು, ಅವರ ಹೊರೆಯನ್ನು ನಮ್ಮ ಹೆಗಲ ಮೇಲೆ ಇರಿಸಿಕೊಂಡು
ನನ್ನ ದೇವರು ನನಗೆ ಶಕ್ತಿ ನೀಡುತ್ತಾರೆ ಎಂಬ ವಿಶ್ವಾಸದಿಂದ ಮುಂದೆ ಸಾಗೋಣ. ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲ ಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ